Hi, hello friends, welcome back to our channel Ari and Me Talks. ಮನಸ್ಸಿಗೆ ಏನಾದರೂ ಬೇಜಾರಾಗಲಿ ಅಥವಾ ಏನಾದರೂ ಒಂದು ರೀತಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಟೈಮಲ್ಲಿ ಈ ರೀತಿ ಮೀನುಗಳನ್ನ ನೋಡ್ತಾ ಇದ್ರೆ ಅವುಗಳ ಆಟ, ಅವುಗಳ ಊಟ, ಅವುಗಳ ಚಲನವಲನಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ. ಎಷ್ಟು ನಾವು ಮೂಡಿಯಾಗಿದ್ರೂ ಸಹ ಈ ಮೀನುಗಳು ನೋಡೋಷ್ಟರಲ್ಲಿ ಅವು ಎಷ್ಟು ಒಂದು ಆಕ್ಟಿವ್ ಆಗಿರ್ತವಲ್ವಾ, ಅದನ್ನು ನೋಡ್ತಾ ಇದ್ದರೆ ನಾವೂ ಸಹ ನಮ್ಮ ಒಂದು ಸೋಂಬೇರಿತನನ ಬಿಟ್ಟು ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಫಿಶ್ ಟ್ಯಾಂಕ್ ಆಗಿರ್ಬೋದು, ಅಕ್ವೇರಿಯಂ ಆಗಿರ್ಬೋದು, ಇದನ್ನು ಮೇಂಟೈನ್ ಮಾಡೋದು ತುಂಬಾ ಸುಲಭ. ಅಂದರೆ ನಾವು ಗಿಡಗಳಿಗೆ ಹಾಕದಂಗೆ ಪ್ರತಿದಿನ ನಾವು ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ, ಪ್ರತಿದಿನ ಇವುಗಳಿಗೇನು ನಾವು ಮೇಂಟೈನ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಫಿಶ್ ಟ್ಯಾಂಕ್ನ ಮೇಂಟೈನ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾವಾಗಲಾದರೂ ಒಂದು 20 ದಿನಕ್ಕೆ 15 ದಿನಕ್ಕೆ ಒಂದು ಸಲ ಈ ರೀತಿ ನಾವು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡೋದಕ್ಕೂ ಮೊದಲೇನು ಮಾಡಬೇಕು, ನಾವು ಮೀನುಗಳನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು. ಸೊ ಮೀನುಗಳನ್ನೆಲ್ಲನೂ ಸಹ ಒಂದು ಮಗ್ಗಗೆ ಹಾಕಿಟ್ಕೊಂಡು ಈ ರೀತಿ ನೀಟಾಗಿ ಈಗ ನಾನಿಲ್ಲಿ ಫಿಶ್ ಟ್ಯಾಂಕನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಈ ಅಕ್ವೇರಿಯಂನ ಕ್ಲೀನ್ ಮಾಡೋದಕ್ಕೆ ನಾರ್ಮಲ್ಲಾಗಿ ನಾನು ವಿಮ್ ಜೆಲ್ಲನ್ನೇ ನಾನು ಹಾಕ್ಕೊಂಡು ವಿಮ್ ಲಿಕ್ವಿಡನ್ನೇ ಹಾಕ್ಕೊಂಡು ಕ್ಲೀನ್ ಮಾಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ನಾನು ನೀರಲ್ಲಿ ತುಂಬ ಸಲ ಒಂದು 4-5 ಸಲ ತೊಳೆದಿದ್ರೂ ಅದು ಏನಾಗುತ್ತೆ ಅಂದರೆ ನಾವು ಕೆಮಿಕಲ್ ಬಳಸಿ ನಾನಿಲ್ಲಿ ವಾಶ್ ಮಾಡಿರೋದ್ರಿಂದ, ಹಾಗೆ ಹೊಸ ನೀರನ್ನು ಬಳಸಿರೋದ್ರಿಂದ ಅದರಲ್ಲಿ ಈ ಒಂದು ಫಂಗಸ್ ಅನ್ನೋದು ಫಾರ್ಮ್ ಆಗೋದು ಬೇಗ ಆಗುತ್ತೆ. ಸೊ ಅದಕ್ಕೆ ಅಂತಲೇ ಈ ರೀತಿಯಾಗಿ ಆಲ್ ಕ್ಯೂರ್ ಅನ್ನೋ ಒಂದು ಲಿಕ್ವಿಡ್ ಇರುತ್ತೆ. ಸೊ ಈ ಒಂದು ಲಿಕ್ವಿಡ್ ಬಂದು ನಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ, ಹಾಗೆ ನೀವು ಎಲ್ಲಿ ಫಿಶನ್ನು ತೊಗೊಳ್ತೀರಾ, ಫಿಶ್ಗೆ ಫುಡ್ಡು ಎಲ್ಲ ತೊಗೊಳ್ತೀರಲ್ವಾ, ಸೊ ಆ ರೀತಿಯಾದಂತಹ ಒಂದು ಶಾಪ್ಸಲ್ಲೂ ಸಹ ಸಿಗುತ್ತೆ. ಸೊ ಈ ಒಂದು ಆಲ್ ಕ್ಯೂರ್ ಲಿಕ್ವಿಡನ್ನು ಪ್ರತಿ ಸಲ ಅಕ್ವೇರಿಯಂ ವಾಶ್ ಮಾಡಿದಾಗ್ಲೂ ಸಹ ಒಂದು 3-4 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ನಾನಿಲ್ಲಿ ಇಟ್ಕೊಂಡಿರೋದು ತುಂಬ ಪುಟ್ಟ ಅಕ್ವೇರಿಯಂ, ಸೊ ಇದಕ್ಕೆ ಇಲ್ಲಿ ನಾನು 3-4 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ದೊಡ್ಡ ಅಕ್ವೇರಿಯಂ ಇದ್ದರೆ ಇನ್ನೂ 1-2 ಚುಕ್ಕೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಈ ಆಲ್ ಕ್ಲಿಯರ್ ಅನ್ನೋ ಒಂದು ಲಿಕ್ವಿಡನ್ನು ಹಾಕಿದ್ಮೇಲೆ ತಕ್ಷಣ ನಾವು ಮೀನನ್ನು ಇದಕ್ಕೆ ಹಾಕಬಾರ್ದು. 1-2-5 ನಿಮಿಷ ಅದನ್ನು ಪಕ್ಕಕ್ಕಿಟ್ಟು ಆಮೇಲೆ ಒಂದೊಂದಾಗಿ ಮೀನನ್ನು ತೆಗೆದು ಬಿಡಬೇಕು. ಸೊ ಈ ರೀತಿ ಯಾಕಪ್ಪ ಮಾಡಬೇಕು ಅಂದರೆ ನಾವು ಇಲ್ಲಿ ಲಿಕ್ವಿಡನ್ನು ಹಾಕಿದ್ವಲ್ವಾ, ಸೊ ಅದೂ ನೀರಲ್ಲಿ ಮಿಕ್ಸ್ ಆಗಿ ಅದೆಲ್ಲನೂ ಸಹ ಸ್ವಲ್ಪ ಸೆಟ್ ಆದಮೇಲೆ ಆಮೇಲೆ ನಿಧಾನಕ್ಕೆ ನಾವು ಮೀನುಗಳನ್ನ ತೆಗೆದು ಇದಕ್ಕೆ ಬಿಡಬೇಕಾಗತ್ತೆ. ಸೊ ಆ ಲಿಕ್ವಿಡ್ ಹಾಕಿದ ತಕ್ಷಣನೂ ಅಷ್ಟೇ ನಾವು ಮೀನುಗಳನ್ನ ಹಾಕಬಾರ್ದು. ಸೊ ಈ ರೀತಿ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಫಿಶಸ್ಸು ತುಂಬ ವರ್ಷಗಳ ಕಾಲ ಇವು ಬದುಕಿರ್ತವೆ. ಸೊ ಅಕ್ವೇರಿಯಮಲ್ಲಿ ಫಿಶ್ ಹಾಕೋದು ಎಷ್ಟು ಇಂಪಾರ್ಟೆಂಟೋ ಅವುಗಳನ್ನ ನಾವು ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಈಗಂತೂ ನಮ್ಮ ಫಿಶಸ್ಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಅನಿಸುತ್ತೆ. ಸೊ ಕ್ಲೀನ್ ಮಾಡದೇ ಇದ್ದಾಗೆಲ್ಲ ಅದಕ್ಕೆಲ್ಲನೂ ಒಂದು ರೀತಿ ಕತ್ಲೆ ರೀತಿ ಅನ್ನಿಸ್ತಾ ಇರುತ್ತೆ. ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಈಗ ಬಿಟ್ಟಿದ್ದೀನಲ್ವಾ, ಏನೋ ಒಂದು ರೀತಿ ಫ್ರೆಶ್ ವಾಟರು, ಫ್ರೆಶ್ ಆಗಿ ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ದಾವೆ. ಇನ್ನು ಎಲ್ಲ ವಾಶ್ ಆದಮೇಲೆ ಪ್ರತಿದಿನ ಇದಕ್ಕೆ ಫುಡ್ ಅನ್ನೋದನ್ನ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಫುಡ್ಡನ್ನು ಮಿಸ್ ಮಾಡಬಾರ್ದು. ಸೊ ಫುಡ್ಡು ಅಷ್ಟೇ ತುಂಬ ಜಾಸ್ತಿ ಹಾಕಬಾರ್ದು. 1 ಫಿಶ್ಗೆ 2-3 ಅಷ್ಟು ಕಾಳುಗಳಿದ್ದು ಹಾಕಿದ್ರೆ ಸಾಕಾಗುತ್ತೆ. ಇನ್ನು ಜಾಸ್ತಿನೂ ಸಹ ಹಾಕೋದಕ್ಕೆ ಹೋಗಬಾರ್ದು. ಸೊ ಇಲ್ಲಿ ನಾನು ಇಟ್ಕೊಂಡಿರುವಂತಹ ಫಿಶಸ್ ಬಂದು ತುಂಬ ಸಣ್ಣದಾಗಿರೋದ್ರಿಂದ ಇದಕ್ಕೆ 2-3 ಕಾಳುಗಳಷ್ಟು ಫುಡ್ ಅನ್ನೋದು ಸರಿ ಹೋಗುತ್ತೆ. ಸೊ ನೀವು ಫಿಶ್ ತೊಗೊಳ್ಳುವಾಗೆ ಕೇಳಬೇಕು ಫುಡ್ ಯಾವ ರೀತಿ ಹಾಕಬೇಕು, ದಿನಕ್ಕೆ ಎಷ್ಟು ಸಲ ಹಾಕಬೇಕು ಅಂತ ನೀವು ಶಾಪ್ನವ್ರ ಹತ್ರನೇ ಕೇಳ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇಲ್ದಿರ ನೀವು ಆರಾಮಾಗಿ ಈ ಒಂದು ಅಕ್ವೇರಿಯಂನ ಮೇಂಟೈನ್ ಮಾಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅದು ಕ್ಯಾಚ್ ಮಾಡ್ತಾ ಇದೆ ಆ ಫುಡ್ನೆಲ್ಲ ಅಂತ. ಸೊ ಈ ರೀತಿಯಾಗಿ ನಿಮ್ಮ ಹತ್ರ ಏನಾದರೂ ಫಿಶಸ್ ಇದ್ದರೆ ತುಂಬ ಜನ ನನ್ನ ಫ್ರೆಂಡ್ಸು ಹೇಳೋದೇನು ಅಂದರೆ ಫಿಶ್ ತಂದು ಬಿಟ್ಕೊಳ್ತೀವಿ ಅದು ಒಂದು 1-2 ದಿನಕ್ಕೆಲ್ಲನೂ ಸತ್ತೋಗ್ತಾ ಇರ್ತವೆ ಅಂತ. ಯಾಕೆ ಆ ರೀತಿ ಆಗುತ್ತೆ ಅಂದರೆ ಆ ಒಂದು ಅಕ್ವೇರಿಯಂಗೆ ಒಂದು ಕೆಪಾಸಿಟಿ ಅನ್ನೋದಿರುತ್ತೆ. ಅಂದರೆ ಇಷ್ಟು ದೊಡ್ಡ ಅಕ್ವೇರಿಯಂಗೆ ಇಷ್ಟೇ ಫಿಶಸ್ ಇರಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ಅದರ ಪ್ರಕಾರ ಆದಷ್ಟು ಕಡಿಮೆ ಫಿಶಸ್ನ ನಾವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಫಿಶಸ್ಸು ತುಂಬ ದಿನ ಬದುಕಿರ್ತವೆ. ಹಾಗೆ ಅದನ್ನು ನೀಟಾಗಿ ಅಟ್ಲೀಸ್ಟ್ 15-20 ಡೇಸ್ಗೆ ನಾನೀಗ ತೋರಿಸಿದಂಥ ರೀತಿಯಲ್ಲಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಅವಕ್ಕೆ ಯಾವುದೇ ರೀತಿಯಾದಂತಹ ಫಂಗಸ್ ಇನ್ಫೆಕ್ಷನ್ ಅನ್ನೋದು ಆಗದೆ ಒಳ್ಳೆ ರೀತಿಯಲ್ಲಿ ಇರ್ತವೆ.
ಸೊ ಈಗ ನಾನಿಲ್ಲಿ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹೊರಗಡೆ ಏನು ಮಾಡ್ತಾ ಇದೆ, ಏನು ನಡೀತಾ ಇದೆ ಅಂತ ನೋಡೋಣ ಬನ್ನಿ. ಒಬ್ರು ಯಾವಾಗೂ ಮಾಡುವಂತ ಕೆಲಸನೇ ಅಬ್ಜೂಟಲ್ಲಿ ಬೇರೆ ಕೆಲಸ ಇಲ್ಲ, ಇನ್ನೊಬ್ರಿಗೂ ಅಷ್ಟೇ ಅವ್ರು ಯಾವಾಗೂ ಮಾಡುವಂತ ಕೆಲಸ ತಿನ್ನೋದು, ತಿನ್ನೋ ಕೆಲಸ. ಇವರು ನಾನು ಸ್ವರ್ಣಲತಾ ಅಂತ ಒಬ್ರು ಇನ್ನೋ ಕಮೆಂಟ್ ಮಾಡಿದ್ದಾರೆ, ಅವ್ರದ್ದು ನೋಡ್ತಾ ಇದ್ದೀನಿ. ಪಾಪ ಇಷ್ಟು ಉದ್ದ ಕಮೆಂಟ್ ಅನ್ನು ಅವ್ರು ಕಳಿಸಿದ್ದಾರೆ, ಇವಾಗ ತಾನೇ ಕಮೆಂಟ್ ನೋಡಿ ಅವ್ರಿಗೇನು ರಿಪ್ಲೈ ಮಾಡಬೇಕು ಅಂತ ಓದ್ತಾ ಇದ್ದೀನಿ. ಸೊ ಸ್ವರ್ಣಲತಾ ಅವರಂತೂ ಕಮೆಂಟ್ ಮಾಡಿರೋದು ಏನಂದ್ರೆ, ಅವ್ರು ತುಂಬ ದಿನದಲ್ಲೂ ಸಹ ಒಂದು ಕಮೆಂಟ್ ಮಾಡಿದ್ರು, ಹಾಯ್ ಮ್ಯಾಮ್, ನೀವು ನನ್ನ ಮಗಳಿಗೆ ಪಿಂಪಲ್ಸ್ ಆಗಿದೆ ಅಂತ ಹೇಳಿದ್ನಲ್ಲ, ನೀವು ಪೌಡರ್ ಯೂಸ್ ಮಾಡಿ ಅಂತ ಹೇಳಿದ್ರಿ, ಅದನ್ನು ಯೂಸ್ ಮಾಡಿದೆ. ಅದು ಯೂಸ್ ಮಾಡಿದ್ಮೇಲೆ ಫೇಸ್ ಅಲರ್ಜಿ ಥರ ಆಗಿ ಪಿಂಪಲ್ಸ್ ತುಂಬ ಜಾಸ್ತಿ ಆಗೋಯಿತು, ಅದಕ್ಕೆ ಸ್ಟಾಪ್ ಮಾಡಿದ್ರಿ. ಈಗ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಮ್ಯಾಮ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಣೆ ಮೇಲೆ ಕೆನ್ನೆ ಕಡೆ ತುಂಬ ಜಾಸ್ತಿ ಆಗಿದೆ ಮ್ಯಾಮ್, ಪೌಡರ್ ಆಗಲಿ ಸೋಪ್ ಆಗಲಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ತಾಳೆ. 11 ಇಯರ್ಸ್ ಓಲ್ಡ್, ಯಾವುದು ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದ್ದಾಳೆ. ಏನು ಮಾಡಲಿ ಮ್ಯಾಮ್, ಏನಾದರೂ ಸಜೆಷನ್ ಮಾಡಿ ಪ್ಲೀಸ್. ಬೇಜಾರು ಮಾಡ್ಕೋಬೇಡಿ ಸ್ವರ್ಣಲತಾ ಅವರೇ, ಯಾಕೆಂದರೆ ಈ ಟೀನೇಜ್ ಟೈಮಲ್ಲಿ ಈ ಪಿಂಪಲ್ಸ್ ಬರೋ ಪ್ರಾಬ್ಲಮ್ಸ್ ಅಂತೂ ಸಹ ಏನು ಕಾಮನ್ ಆಗಿದೆ, ಅವ್ರ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಈ ಟೀನೇಜ್ ಮಕ್ಕಳಿಗೆ ಪಿಂಪಲ್ಸ್ ಅನ್ನೋದು ಕಂಪಲ್ಸರಿ ಆಗಿ ಬರ್ತಾನೇ ಇರುತ್ತೆ, ಮತ್ತು ಕೆಲವರಲ್ಲಿ ಅದು ಜಾಸ್ತಿನೂ ಸಹ ಇರುತ್ತೆ. ಇನ್ನೊಂದು ಏನು ಅಂದರೆ, ಎಲ್ಲ ಕಡೆ ತೋರಿಸೋ ಪ್ರಾಡಕ್ಟ್ಸು, ನಾವು ತೋರಿಸೋ ಪ್ರಾಡಕ್ಟ್ಸು ಅಷ್ಟೇ ಎಲ್ಲರಿಗೂ ಬೇಗ ಸೂಟ್ ಆಗೋಲ್ಲ, ಎಲ್ಲ ಪ್ಯಾಚ್ ಟೆಸ್ಟ್ ಮಾಡಿರಿ ಅಂತಲೂ ಸಹ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಒಬ್ಬೊಬ್ಬರು ಸ್ಕಿನ್ ಟೈಪ್ ಬಂದುಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ, ಮೇ ಬಿ ನಿಮ್ಮ ಮಗಳ ಸ್ಕಿನ್ ಟೈಪ್ ಬಂದುಬಿಟ್ಟು ಸೆನ್ಸಿಟಿವ್ ಆಗಿರ್ಬೋದು, ಇಲ್ಲ ಅಲರ್ಜಿಕ್ಗೆ ಬೇಗ ರಿಯಾಕ್ಟ್ ಆಗೋ ಸ್ಕಿನ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಿಧಾನವಾಗಿ ಒಂದೊಂದೇ ಏನು ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ನೀವು ಇಷ್ಟು ಬೇಗ ನಿಮ್ಮ ಮಗಳನ್ನ ಕೇರ್ ಮಾಡ್ತಾ ಇದ್ದೀರಲ್ಲ ಅಂದರೆ, ಇನ್ನೂ 11 ಇಯರ್ಸು, 11 ಇಯರ್ಸ್ಗೆ ನೀವು ನಿಮ್ಮ ಮಗಳಿಗೆ ತುಂಬ ಚೆನ್ನಾಗಿ ಕೇರ್ ಅನ್ನೋದು ತಗೊತಾ ಇದ್ದೀರಾ, ತುಂಬ ಹಿಂದೆನೂ ಸಹ ನಮಗೆ ಮೆಸೇಜ್ ಮಾಡಿದ್ರಿ. ಆಗ ನಾನು ಟೀನೇಜ್ ಸ್ಕಿನ್ ಕೇರ್ ರೊಟೀನು ಸಹ ನಿಮಗೆ ತೋರಿಸಿದ್ದೆ. ಮತ್ತು ನಿಮ್ಮ ಮಗಳಿಗೆ ಹೈಜಿನಿಕ್ ಪ್ರಾಡಕ್ಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಮಗಳಿಗೆ ಸಪ್ರೇಟಾಗಿ ಇಡಿ, ಎಲ್ಲ ಅವಳ ಯೂಸ್ ಮಾಡೋ ಕ್ರೀಮ್ ಆಗಿರ್ಬೋದು, ಪೌಡರು ಮತ್ತು ಫೇಸ್ ವಾಶು ಎಲ್ಲಾನು ಸಪ್ರೇಟಾಗಿ ಇಡಿ. ಹೇಳಬೇಕು ಅಂದರೆ ಫಸ್ಟ್ ನನಗೂ ಹಾಗೆ ಆಗ್ತಾ ಇದ್ದಿದ್ದು, ನಾನು ಕಾಲೇಜ್ಗೆ ಹೋಗೋ ಟೈಮು ಸ್ಕೂಲಲ್ಲಿ ನನಗೆ ನಾನು ಯೂಸ್ ಮಾಡಿರೋ ಸೋಪು ಬೇರೆಯವ್ರು ಯೂಸ್ ಮಾಡಿದರೆ ಅದನ್ನ ಆವತ್ತಿನ ದಿನಾನೇ ನನ್ನ ಫೇಸಲ್ಲಿ ಪಿಂಪಲ್ಸ್ ಅನ್ನೋದು ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮನೂ ಅಷ್ಟೇ ನನಗೆ ಸಪ್ರೇಟಾಗಿ ಅಂತಲೇ ಇಟ್ಬಿಡ್ತಾ ಇದ್ರು. ನಾನು ಇವಾಗೂ ಅಷ್ಟೇ ನಾನು ಯೂಸ್ ಮಾಡೋ ಪೌಡರ್ ಆಗಿರಲಿ ಏನೂ ಬೇರೆಯವ್ರು ಯೂಸ್ ಮಾಡಿದ್ದಾರೆ ಅಂದರೆ ನನಗೆ ಇಮ್ಮಿಡಿಯೇಟ್ ನನಗೂನು ಪಿಂಪಲ್ಸ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಸ್ಕಿನ್ ಟೈಪು ಚೇಂಜ್ ಇರೋದ್ರಿಂದ ಅವ್ರು ನಿಮ್ಮ ಮಗಳಿಗೂ ಅಷ್ಟೇ ಯೂಸ್ ಮಾಡುವಂಥ ಸೋಪ್ ಆಗಿರಲಿ ಪ್ರತಿಯೊಂದು ನೀವೇನು ಯೂಸ್ ಮಾಡ್ತೀರೋ ಅವಳಿಗೆ ಅಂತಲೇ ಸಪ್ರೇಟಾಗಿ ಇಟ್ಬಿಡಿ, ಅವಳು ಯೂಸ್ ಮಾಡೋದನ್ನು ಬೇರೆಯವ್ರು ಯೂಸ್ ಮಾಡೋದಕ್ಕೆ ಕೊಡಬೇಡಿ, ಮತ್ತು ಅವಳು ಯೂಸ್ ಮಾಡೋ ಟವಲ್ಲು ಅಷ್ಟೇ ಅವಳಿಗಂತಲೇ ಸಪ್ರೇಟಾಗಿ ಇಟ್ಬಿಡಿ. ಮೇಯ್ನಾಗಿ ಯೂಸ್ ಮಾಡುವಂತಹ ಪಿಲ್ಲೋ ಕವರ್ಸು ಮತ್ತು ಬಫು ಮತ್ತು ಟವಲ್ ಇವೆಲ್ಲನೂ ಅಷ್ಟೇ ಬಿಸಿನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬಾ ಏನು ಕಂಟ್ರೋಲ್ ಅನ್ನೋದನ್ನು ತರಬಹುದು. ಮತ್ತು ಈ ಏಜಲ್ಲಿ ಪಿಂಪಲ್ಸ್ ಅನ್ನೋದು ಕಾಮನ್ ಅಂತ ಹಾಗೆ ಬಿಡೋಕೆ ಹೋಗಬಾರ್ದು. ಹಾಗೆ ಬಿಟ್ಟಿದ್ದೀವಿ ಅಂದ್ರೆ ನಮಗೆ ಮುಂದಕ್ಕೆ 20 ಇಯರ್ಸು 25 ಇಯರ್ಸ್ ಆದಾಗ ಆ ಪಿಂಪಲ್ ಮಾರ್ಕ್ಸ್ ಇರುತ್ತಲ್ವ ಅವೆಲ್ಲ ಜಾಸ್ತಿ ಆಗೋದು, ಈಗಿಂದನೇ ಕಂಟ್ರೋಲ್ ಮಾಡಬಹುದು. ಸೊ ಆಲ್ರೆಡಿ ಒಂದು ವಿಡಿಯೋ ಪೋಸ್ಟ್ ಆಗಿದೆ ಚಾನಲಲ್ಲಿ ಕುಂಕುಮಾದಿ ತೈಲಂ ಯೂಸಸ್ ಬಗ್ಗೆ, ಯಾವ ರೀತಿ ಯೂಸ್ ಮಾಡೋದು ಅಂತ. ಖಂಡಿತವಾಗ್ಲೂ ನೀವು ಈ ಕುಂಕುಮಾದಿ ತೈಲಂನ ಒಂದ್ಸಲ ಯೂಸ್ ಮಾಡಿ ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಅಂತೂ ಯಾವುದೂ ಇರೋದಿಲ್ಲ. ನೀವು 3 ಮಂತ್ಸ್ ಕಂಪಲ್ಸರಿಯಾಗಿ ನಾನು ತೋರಿಸಿದ್ದೀನಲ್ಲ ವಿಡಿಯೋಲಿ ಅದೇ ರೀತಿ ಫಾಲೋ ಮಾಡಿ 3 ಮಂತ್ಸ್ ನೀವು ಯೂಸ್ ಮಾಡೋ ಅಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಟವಲ್ದೆಲ್ಲನೂ ಹೈಜಿನಿಕ್ ಫಾಲೋ ಮಾಡಿ, ಮತ್ತು ಈ ಪಿಂಪಲ್ಸ್ಗೆ ಪಿಂಪಲ್ ರೆಡ್ಯೂಸಿಂಗ್ ಪ್ಯಾಕ್ ಅನ್ನೋದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಈ ವಿಡಿಯೋಲ್ಲೂ, ಆದರೆ ಇನ್ನೊಂದು ರೆಮಿಡಿನ ನಾನು ಶೇರ್ ಮಾಡ್ತೀವಿ, ಆ ರೆಮಿಡಿನೂ ಸಹ ಯೂಸ್ ಮಾಡ್ತಾರೆ. ಒಂದೇ ರೆಮಿಡಿನ ಯೂಸ್ ಮಾಡಬೇಕಂತೇನಿಲ್ಲ. ಸೊ ಪಿಂಪಲ್ಸ್ಗೆ ತುಂಬ ರೆಮಿಡೀಸ್ ಇರುತ್ತೆ. ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಆ ರೆಮಿಡೀಸ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಇರುತ್ತೆ.
ಸೊ ಈ ಪಿಂಪಲ್ಸ್ ಅನ್ನೋದು ಜಸ್ಟ್ ಮೇಲೆ ಬರೋದಲ್ಲ, ನಮ್ಮ ಸ್ಕಿನ್ ಒಳಗಡೆಯಿಂದ ಬರೋದು ಅಲ್ವಾ. ಸೊ ಅದಕ್ಕೋಸ್ಕರ ಒಂದಿನ ಎರಡು ದಿನಕ್ಕೆ ಹೋಗುತ್ತೆ ಅಂತ ನಾನು ಹೇಳಲ್ಲ. ನೀವು ಪಿಂಪಲ್ಸ್ ರೆಮಿಡಿ ಆಗಿರ್ಬೋದು, ಕುಂಕುಮಾದಿ ತೈಲ ಆಗಿರ್ಬೋದು, ಇಲ್ಲ ಹೈಜಿನಿಕ್ ಎಲ್ಲನೂ ಅಷ್ಟೇ ನಮ್ಮ ಲೈಫ್ ಸ್ಟೈಲ್ಗೆ ಅಳವಡಿಸ್ಕೊಂಡ್ಬಿಡ್ಬೇಕು. ಈಗ ನಿಮ್ಮ ಮಗಳ ಸ್ಕಿನ್ ಬಂದುಬಿಟ್ಟು ಆಕ್ನೆ ಪ್ರೋನ್ ಸ್ಕಿನ್ ಅಲ್ವಾ, ತುಂಬ ಪಿಂಪಲ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದನ್ನು ಒಂದಿನ ಎರಡು ದಿನ ಮಾಡಿ ಬಿಡಬಾರ್ದು. ಅವಳ ಲೈಫ್ ಲಾಂಗು ಅವಳ ಸ್ಕಿನ್ ಯಾವ ರೀತಿ ಇರುತ್ತೋ, ಅವಳ ಸ್ಕಿನ್ಗೆ ಏನು ಬೇಕು ಅಂತಿರುತ್ತೋ ಅದನ್ನು ಅಳವಡಿಸ್ಕೊಂಡ್ಬಿಡ್ಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ. ಲೈಫ್ ಸ್ಟೈಲಲ್ಲಿ ಇತ್ತು ಅಂದರೆ ಆರಾಮಾಗಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಸು ಸಹ ಕಡಿಮೆ ಆಗೋಗುತ್ತೆ. ನೆಕ್ಸ್ಟು ಫೇಸ್ ವಾಶ್, ನೀವು ಸೋಪ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಸೋಪ್ ಯೂಸ್ ಮಾಡದೇ ಇರೋದೂ ಸಹ ನಮಗೆ ಮಿಸ್ಟೇಕ್ ಆಗುತ್ತೆ. ನೀವು ಸೋಪ್ ಬದಲು ಫೇಸ್ ವಾಶ್ ಪೌಡರನ್ನು ಯೂಸ್ ಮಾಡಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಫೇಸ್ ವಾಶ್ ಪೌಡರು ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀವಿ, ಮತ್ತು ಈ ಕಮಿಂಗ್ ವೀಕ್ಸಲ್ಲೂ ಅಷ್ಟೇ ಇನ್ನು ಸ್ವಲ್ಪ ಮಾಡ್ರೇಟ್ ಚೇಂಜ್ ಮಾಡಿನೂ ಸಹ ಅಪ್ಲೋಡ್ ಮಾಡ್ತೀವಿ. ನೀವು ಅದನ್ನು ನೋಡಿಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಫೇಸ್ ವಾಶ್ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಗಳಿಗೆ ಜಾಸ್ತಿ ಪಿಂಪಲ್ಸ್ ಇರೋದ್ರಿಂದ ಜಾಸ್ತಿ ರಬ್ ಮಾಡಬಾರ್ದು, ಜಸ್ಟ್ ಲೈಟಾಗಿ ಆ ಪೌಡರ್ನ ಹಾಕ್ಕೊಂಡು ಫೇಸ್ ವಾಶ್ ಮಾಡೋಕ್ಕೆ ಹೇಳಿ. ಈಗ ಬೆಳಗ್ಗೆಯಿಂದ ನೈಟ್ವರೆಗೂ ಸಿಂಪಲಾಗಿ ನಾನೊಂದು ರೊಟೀನ್ ಹೇಳ್ತೀನಿ. ಈ ರೀತಿ ಸ್ವರ್ಣಲತಾವ್ರ ಮಗಳೇ ಅಲ್ಲ, ಇನ್ನೂ ಸಾಕಷ್ಟು ಜನಕ್ಕೆ ಈ ಆಕ್ನೆ ಪ್ರೋನ್ ಸ್ಕಿನ್ನಿಂದ ತುಂಬಾ ಕಷ್ಟಪಡ್ತಾ ಇದ್ದಾರಲ್ವಾ. ಸೊ ಸಿಂಪಲಾಗಿ ಒಂದು ರೊಟೀನ್ ಅನ್ನೋದನ್ನು ಹೇಳ್ತೀನಿ ಮಾರ್ನಿಂಗ್ ಟು ನೈಟ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಚೆನ್ನಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡೀರಿ, ಮತ್ತು ಫೇಸ್ ವಾಶ್ ನ್ಯಾಚುರಲ್ ಫೇಸ್ ವಾಶ್ ಪೌಡರಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ, ಮತ್ತು ಕುಂಕುಮಾದಿ ತೈಲಮ್ನ ಹಚ್ಕೊಳ್ಳಿ. ಸೊ ಈ ಕುಂಕುಮಾದಿ ತೈಲ ಹಚ್ಕೊಂಡ್ಮೇಲೆ ನೀವು ಪೌಡರು ಏನೂ ಯೂಸ್ ಮಾಡಬೇಡಿ, ಯಾಕಂದರೆ ಸ್ವಲ್ಪ ದಿನ ಕ್ಯೂರ್ ಆಗೋದಕ್ಕೆ ನಿಮ್ಮ ಸ್ಕಿನ್ನನ್ನು ಹಾಗೆ ಬಿಡಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಹೊರಗಡೆ ಸ್ಕೂಲ್ ಮಕ್ಳಿಗಂತೂ ನೀವೇನೂ ಹಾಕಲೇಬೇಡಿ, ಕುಂಕುಮಾದಿ ತೈಲಮ್ ಆಯಿಲ್ನ ಹಾಕಿ ಹಾಗೆ ಸ್ಕೂಲಿಗೆ ಕಳಿಸಿ. ಈ ಕುಂಕುಮಾದಿ ತೈಲಮ್ ಆಯಿಲ್ನ ಹಾಕ್ಕೊಂಡ್ಮೇಲೆ ನೀವು ಯಾವುದೇ ರೀತಿಯಾದಂತಹ ಮಾಯಿಶ್ಚರೈಸರ್ಸು ಕ್ರೀಮ್ಸು ಏನೂ ಯೂಸ್ ಮಾಡೋದು ಬೇಡ, ಜಸ್ಟ್ ಕುಂಕುಮಾದಿ ತೈಲಮ್ನೇ ಒಂದು 3 ತಿಂಗಳು ನೀವು ಟ್ರೈ ಮಾಡಿ ನೋಡಿ, ಚೇಂಜಸ್ ಅನ್ನೋದು ಕಾಣಿಸುತ್ತೆ. ಸೊ ಇದು ಬಂದು ಮಾರ್ನಿಂಗ್. ನೆಕ್ಸ್ಟು ಈವ್ನಿಂಗ್, ಅಂದರೆ ಈವ್ನಿಂಗ್ ಆರ್ ನೈಟ್ ಏನು ಮಾಡಬೇಕು ಅಂದರೆ, ನೀವು ಜಾಬು ಸ್ಕೂಲಿಂದ ಬಂದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಿ, ನಿಮಗೆ ಟೈಮ್ ಇದ್ದಾಗ ನೀವು ಏನು ಪಿಂಪಲ್ಸ್ಗೆ ಪ್ಯಾಕ್ ಇರುತ್ತಲ್ಲ ರೆಮಿಡೀಸು ಅದು ಡೈಲಿ ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ಡೈಲಿ ಮಾಡ್ಕೊಳಕ್ಕೆ ಆಗಲ್ಲ, ಇಲ್ಲ ಕೆಲ್ಸಕ್ಕೆ ಹೋಗೋರ್ಗೆ ಸ್ವಲ್ಪ ಕಷ್ಟ, ಸ್ಕೂಲ್ ಮಕ್ಕಳು ಅಂದರೆ ಡೈಲಿ ಅದನ್ನು ಅಪ್ಲೈ ಮಾಡ್ಕೋಬಹುದು ಪ್ಯಾಕ್ ಅನ್ನೋದನ್ನು. ಸೊ ಬ್ಯುಸಿ ಇರೋರು ನಿಮಗೆ ಟೈಮ್ ಇದ್ದಾಗ ನೀವು ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ಅಂದರೆ ಸ್ಕೂಲಿಂದ ಬರ್ತೀರಲ್ವಾ, ಆಗ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ. ಅದು ಅಪ್ಲೈ ಮಾಡಿ ವಾಶ್ ಮಾಡಿದಾದಮೇಲೆ ಸೇಮ್ ಅಗೇನ್ ಕುಂಕುಮಾದಿ ತೈಲಮ್ನೇ ಯೂಸ್ ಮಾಡಿ. ಸೊ ಕುಂಕುಮಾದಿ ತೈಲಮ್ನ ಯೂಸ್ ಮಾಡಿ ನಿಮ್ಮ ಫೇಸನ್ನು ಹಾಗೆ ಬಿಟ್ಬಿಡಿ, ಏನು ನೆಕ್ಸ್ಟ್ ಅದ್ರ ಮೇಲೆಗಡೆ ಏನೂ ಸಹ ಅಪ್ಲೈ ಮಾಡ್ಕೊಳ್ಳೋದು ಬೇಡ. ಸೊ ಇದು ಮಾರ್ನಿಂಗ್ ಆ್ಯಂಡ್ ನೈಟ್ ರೊಟೀನು. ಈ ರೀತಿ ಮಾಡ್ತಾ ಬರ್ತಾ ಇದ್ರೆ ನಿಮಗೆ ಸಾಕಷ್ಟು ಚೇಂಜಸ್ ಅನ್ನೋದು ಕಾಣಿಸುತ್ತೆ. ಟ್ರೈ ಮಾಡಿ 2-3 ತಿಂಗಳು ನೀವು ಕಂಪಲ್ಸರಿಯಾಗಿ ಡೈಲಿ ರೊಟೀನ್ ಅನ್ನು ಕಂಪಲ್ಸರಿ ಟ್ರೈ ಮಾಡಿದ್ದೀರಾ ಅಂದರೆ ನೀವು ಆ ಕುಂಕುಮಾದಿ ತೈಲಮ್ನ ಲೈಫ್ ಲಾಂಗ್ ಯೂಸ್ ಮಾಡ್ತೀರ, ಯಾಕಂದರೆ ಅದರಲ್ಲಿ ಅಷ್ಟು ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ಸ್ ಬರುತ್ತೆ. ಸೊ ಚಿಕ್ಕ ಮಕ್ಕಳಲ್ಲೂ ಅಷ್ಟೇ, ಅವ್ರಿಗೆ ಪಿಂಪಲ್ಸ್ ಬರ್ತಾ ಇದ್ರೆ ತುಂಬ ಪೇಯ್ನ್ ಎಲ್ಲನೂ ಸಹ ಇರುತ್ತಲ್ವಾ. ಸೊ ನೀವು ಈ ರೊಟೀನನ್ನು ಫಾಲೋ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ಸ್ವರ್ಣಲತಾ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಇನ್ನೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನಗಳಿಂದನೂ ಸಹ ಈ ಪ್ರಾಬ್ಲಮ್ ಬಗ್ಗೆ ಕಮೆಂಟ್ ಮಾಡ್ತಾನೇ ಇದ್ದೀರಿ. ಸೊ ಅದಕ್ಕೋಸ್ಕರನೇ ಟೀನೇಜ್ ಸ್ಕಿನ್ ಕೇರ್ ರೊಟೀನು ಸಹ ಮಾಡಿದ್ನಲ್ವಾ. ಸೊ ಎಲ್ಲನೂ ಅಂದರೆ ನಾವು ಸಾಕಷ್ಟು ಹೇಳ್ತೀವಿ, ಅದರಲ್ಲಿ ಸಿಂಪಲಾಗಿ ಇವತ್ತು ನಾನು ಏನು ಹೇಳಿದ್ದೀನೋ ಅದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಮಗಳಿಗೆ ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ, ಪಿಂಪಲ್ಸು ಸಹ ಕಡಿಮೆ ಆಗೋಗುತ್ತೆ. ಇವತ್ತಿನ ಈ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆಗ ನಾವು ಮಾಡುವಂತಹ ಎಲ್ಲ ವಿಡಿಯೋವಿನ ನೋಟಿಫಿಕೇಷನ್ ಅನ್ನೋದು ಮೊದಲಿಗೆ ನಿಮಗೆ ತಲುಪುತ್ತೆ. ಸೊ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.